ರಾಯಚೂರು ಏಮ್ಸ್ ಸ್ಥಾಪಿಸಲು ಒತ್ತಾಯಿಸಿ ಕರವೇ ಪ್ರತಿಭಟನೆ. ಹೌದು, ರಾಯಚೂರಿಗೆ ತಕ್ಷಣವ ಏಮ್ಸ್ ಅನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು, ರಾಯಚೂರಿಗೆ ಏಮ್ಸ್ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಎಚ್ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಜರುಗಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಏಮ್ಸ್ ಪರವಾದ ಘೋಷಣೆಗಳನ್ನು ಕೂಗಲಾಯಿತು. ನಂತರ ಪ್ರಧಾನಮಂತ್ರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಧಾರವಾಡದ ಪ್ರಭಾವಿ ರಾಜಕಾರಣದಿಂದ ಐಐಟಿ ವಂಚಿತರಾಗಿರುವ ರಾಯಚೂರಿಗೆ ಆಗಿನ ರಾಜ್ಯ ಸರ್ಕಾರವು ಏಮ್ಸ್ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಮತ್ತೆ ಏಮ್ಸ್ ಅನ್ನು ಧಾರವಾಡದ ಕಡೆಗೆ ಒಯ್ಯುವ ಹುನ್ನಾರ ನಡೆದರನ್ನು ವಿರೋಧಿಸಿ 2 ವರ್ಷಕ್ಕಿಂತ ಹೆಚ್ಚಿನ ಕಾಲ ಏಮ್ಸ್ ಹೋರಾಟ ಸಮಿತಿ ಹೋರಾಟ ನಿರಂತರವಾಗಿದೆ. ಇದನ್ನೆಲ್ಲ ಗಮನಿಸಿ ತಾವುಗಳು ರಾಯಚೂರು ಏಮ್ಸ್ ಘೋಷಣೆ ಮಾಡಬೇಕು, ಇಲ್ಲದಿದ್ದರೆ ಚಳವಳಿ ತೀವ್ರವಾಗುವ ಸಾಧ್ಯತೆಗಳಿದೆ ಎಂದು ಮನವಿಯಲ್ಲಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಜಿ ಸುರೇಶ್ ಗೊಬ್ಬರಕರ್, ಉಪಾಧ್ಯಕ್ಷ ಪರಶುರಾಮ್ ಗೀತಾ ಕ್ಯಾಂಪ್, ನಗರ ಘಟಕ ಅಧ್ಯಕ್ಷ ದಾವಲ್ ಸಾಬ್ ದೊಡ್ಡಮನಿ, ಯುವ ಘಟಕ ಕಾರ್ಯಾಧ್ಯಕ್ಷ ದೇವಪ್ಪ ನಾಯ್ಕ, ಹನುಮೇಶ್ ತಿಪ್ಪನಹಟ್ಟಿ, ಶ್ರೀಕಾಂತ್ ರೆಡ್ಡಿ, ರವಿ ಹೊಸಮನಿ, ಹನುಮಂತ್ ನಾಯ್ಕ, ನಬಿ ಸಾಬ್, ರಾಜಶಾಬ್ ಬಳ್ಳೂರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಆಂಜನೇಯ ದೇಸಾಯಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NK24 ನ್ಯೂಸ್ ಬ್ಯೂರೋ, ಸಿಂಧನೂರು. ರಕ್ಷಣಾ ವೇದಿಕೆ ತಾಲೂಕು ಘಟಕ ಸಿಂಧನೂರು, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಎಚ್ ಶಿವರಾಮೇಗೌಡ ಅವರು ರಾಜ್ಯಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಜಿ ಸುರೇಶ್ ಗೊಬ್ಬರ್ಕಲ್, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ, ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ನವದೆಹಲಿ, ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಮಂಜೂರು ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಮನವಿ. ಸಿಂಧನೂರು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಿಜಿ ಅವರೇ ನಾವು ಘೋಷಿಸಿದಂತೆ ಈ ದೇಶದಲ್ಲಿ 112 ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಕರ್ನಾಟಕ ಮತ್ತು ಯಾದಗಿರಿ ಜಿಲ್ಲೆ ಇವೆರಡು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಯಲ್ಲಿ ಅಡಿಯಲ್ಲಿ ಬರುತ್ತದೆ. ಕಳೆದ 76 ವರ್ಷಗಳಿಂದ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಇಂದಿಗೂ ರಾಯಚೂರು ಜಿಲ್ಲೆಗೆ ಯಾವುದೇ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಯಾಗಿಲ್ಲ. ರಾಯಚೂರು ಜಿಲ್ಲೆಯು ಬಹಳ ಹಿಂದುಳಿದ ಜಿಲ್ಲೆ ಹಾಗೂ ಹಲವು ರೋಗಗಳ ಜಿಲ್ಲೆ ಅಂದರೂ ತಪ್ಪಾಗಲಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಾದೇಶಿಕ ಅಸಮತೋಲನತೆಯನ್ನು ಹೋಗಲಾಡಿಸಲು ನಂಜುಂಡಪ್ಪ ಆಯೋಗವನ್ನು ರಚಿಸಲಾಯಿತು. ನಂಜುಂಡಪ್ಪ ಅವನ ವರದಿಯಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಬೇಡಿಕೆಯಂತೆ ರಾಯಚೂರು ಜಿಲ್ಲೆಗೆ ಐಟಿಐಯನ್ನು ಕೊಡಬೇಕೆಂದು ತಿಳಿಸಲಾಗಿತ್ತು. ಆದರೆ ರಾಯಚೂರಿನಲ್ಲಿ ಐಟಿಐ ಹೋರಾಟ ಸಮಿತಿಯನ್ನು ಒಳಗೊಂಡು ಹಲವು ಸಂಘ ಸಂಸ್ಥೆಗಳ ಕೂಡ ಐಐಟಿಯನ್ನು ಪಡೆಯಲು ಬಹಳ ಗಂಭೀರವಾದ ಹೋರಾಟ ಮಾಡಿದರು. ಆದರೆ ಐಐಟಿ ಮೋಸದಿಂದ ಧಾರವಾಡದ ಪ್ರಬಲ ರಾಜಕೀಯ ಪ್ರಭಾವದಿಂದ ಐಐಟಿಯನ್ನು ಧಾರವಾಡಕ್ಕೆ ಕಳಿಸಿದುಕೊಳ್ಳಲಾಯಿತು. ಈ ಸಮಯದಲ್ಲಿ ನಮಗೆ ಸಮಾಧಾನಿಸಲು ರಾಯಚೂರಿಗೆ ಭಾರತೀಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯನ್ನು ಆಗಿನ ರಾಜ್ಯ ಸರ್ಕಾರವು ಭರವಸೆಯನ್ನು ನೀಡಲಾಯಿತು. ಕರ್ನಾಟಕ ರಾಜ್ಯಕ್ಕೆ ಒಂದು ಭಾರತೀಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಏನು ನೀಡಲಾಗಿತ್ತು, ಕರ್ನಾಟಕ ರಾಜ್ಯದ ಒಂದು ಭಾರತೀಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ